ಹಾಯ್ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಲಕ್ಕಿ ಲಿಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಎಕ್ಸ್ ಬಾಕ್ಸ್ನ ನಾನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಇದು ಮೈಕ್ರೋಸಾಫ್ಟ್ ಅವ್ರ ಕಡೆಯಿಂದ ಇರುವಂಥ ಒಂದು ಎಕ್ಸ್ ಬಾಕ್ಸ್ ಆಗಿರುತ್ತೆ. ಸೊ ಇದೇನಕ್ಕೆ ಉಪಯೋಗ ಅಂತಂದರೆ, ನೀವು ಗೇಮ್ಸ್ಗಳನ್ನ ನೀವು ಆಡ್ತೀರಾ ಅಂತಂದರೆ ಇದು ತುಂಬ ಉಪಯೋಗ ಆಗುತ್ತೆ. ನೀವು ಆರಾಮಾಗಿ ಕಂಟ್ರೋಲ್ನ ಮಾಡ್ಬೋದು, ಸೊ ಗೇಮ್ನ ಆರಾಮಾಗಿ ಆಡ್ಬೋದು. ಸಿಸ್ಟಮಲ್ಲಿ ಆಡೋದಕ್ಕೂ ಇದನ್ನು ಇಟ್ಕೊಂಡು ಜಾಯ್ಸ್ಟಿಕ್ ಇಟ್ಕೊಂಡು ಆಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ, ಅದು ನಿಮಗೂ ಕೂಡ ಗೊತ್ತಿರುತ್ತೆ. ಸೊ ಆದ್ದರಿಂದ ಈ ಒಂದು ಪ್ರಾಡಕ್ಟ್ನ ನಾನು ಪರ್ಚೇಸ್ ಮಾಡಿಕೊಂಡೆ. ನಾನು ಕೂಡ ಗೇಮ್ ಮಾಡ್ತಾ ಇದ್ದೀನಿ, ನೀವು ಲಕ್ಕಿ ಲಿಕೇಶ್ ವ್ಲಾಗ್ಸ್ ಚಾನಲ್ ನೋಡಿದರೆ ಗೊತ್ತಿರುತ್ತೆ. ಸೊ ಇದನ್ನು ಅನ್ಬಾಕ್ಸಿಂಗ್ ಮಾಡ್ತೀನಿ. ಆ್ಯಂಡ್ ಈ ಒಂದು ಪ್ರಾಡಕ್ಟ್ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ಲ್ಲಿ ಹಾಕಿರ್ತೀನಿ, ನೀವು ಇದನ್ನೇ ಪರ್ಚೇಸ್ ಮಾಡ್ಬೋದು ಅಂತಾರೆ ಮಾಡ್ಕೋಬೋದು. ಇದನ್ನು ಹೆಂಗೆ ಯೂಸ್ ಮಾಡೋದು ಎಲ್ಲನೂ ಕೂಡ ಇವಾಗ ನಾನು ನಿಮಗೆ ತೋರಿಸ್ಕೊಡ್ತೀನಿ. ವಿಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಹೊಸ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವೀಡಿಯೋಸ್ ತರ ಒಂದು ಲೈಕ್ ಮಾಡಿ. ಬನ್ನಿ ಬರ್ತೀನಿ, ಬಿಡೋಣ, ಶುರು ಮಾಡೋಣ. ಓಕೆ ಗೈಸ್, ಇವಾಗ ನನ್ನ ಮುಂದೆ ಎಕ್ಸ್ ಬಾಕ್ಸ್ ಇದೆ. ಸೊ ಮೈಕ್ರೋಸಾಫ್ಟ್ ಅವ್ರ ಕಡೆಯಿಂದ. ಸೊ ಇದು ಕಂಟ್ರೋಲರ್ ಪ್ಲಸ್ ಯು ಎಸ್ ಬಿ ಸಿ ಕೇಬಲ್ಲು ಕೂಡ ನಿಮ್ಗೆ ಇರುತ್ತೆ. ಓಕೆ, ಸೊ ಫಸ್ಟ್ ಟೈಮ್ ಇದನ್ನು ನಾನು ನೋಡ್ತಾ ಇರೋದು. ಆ್ಯಕ್ಚುಲಿ ನನಗೆ ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಇಲ್ಲ. ಸೊ ನೀವು ನೋಡ್ಬೋದು, ಇದೊಂಥರ ಏನಂತೀರ ಗೇಮನ್ನು ಆಡೋದಕ್ಕೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಜಾಯ್ಸ್ಟಿಕ್ಕು. ಸೊ ಇದರಲ್ಲಿ ನಿಮಗೆ ವೈರು ಕೂಡ ಇರುತ್ತೆ, ಟೈಪ್ ಸಿ ಕೇಬಲು. ಸೊ ಅದನ್ನು ಉಪಯೋಗಿಸ್ಕೊಂಡು ನೀವು ಡೈರೆಕ್ಟಾಗಿ ಕನೆಕ್ಟ್ ಮಾಡಿಕೊಂಡು ಆಡ್ಬೋದು, ಇಲ್ಲ ನೀವು ಬ್ಲೂಟೂತಲ್ಲಿ ಕನೆಕ್ಟ್ ಮಾಡ್ಕೊಂಡು ಆಡ್ತೀನಿ ಅಂತಾದರೂ ಆಡ್ಬೋದು. ಸೊ ಅದರ ಪ್ರೈಸ್ ಬಂದುಬಿಟ್ಟು 5,390. ಡಿಸ್ಕ್ರಿಪ್ಷನಲ್ಲಿ ಈ ಒಂದು ಎಕ್ಸ್ ಬಾಕ್ಸ್ ಲಿಂಕನ್ನು ಹಾಕಿರ್ತೀನಿ, ಹೋಗಿ ಪರ್ಚೇಸ್ ಮಾಡ್ಕೊಳ್ಳೋರು ಮಾಡ್ಕೋಬೋದು. ಸೊ ಅದೊಂದು ವೈರ್ಲೆಸ್ ಕಂಟ್ರೋಲರ್ ಆಗಿರುತ್ತೆ, ನೀವು ಗೇಮನ್ನು ಆಡೋದಕ್ಕೆ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತೂ ಕೊಡುತ್ತೆ. ಸೊ ಬನ್ನಿ, ಇವಾಗ ಇದನ್ನು ಓಪನ್ ಮಾಡೋಣ. ಸೊ ಮೈಕ್ರೋಸಾಫ್ಟ್ ಅವ್ರ ಕಡೆಯಿಂದ ಓಪನ್ ಮಾಡಿದ ತಕ್ಷಣ ಒಳಗಡೆ ಇವರು ಪ್ಲೇಸ್ ಮಾಡಿದ್ದಾರೆ, ಈ ಥರ ಪ್ಲೇಸ್ ಮಾಡಿದ್ದಾರೆ, ನೀವು ನೋಡ್ಬೋದು. ಸೊ ಮೈಕ್ರೋಸಾಫ್ಟ್ ಅವ್ರ ಕಡೆಯಿಂದ ವ್ಯಾರಂಟಿ ಅಗ್ರಿಮೆಂಟ್ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದು ಟೈಮ್ ಇದ್ದರೆ ನೋಡ್ಕೋಬೋದು. ಆ್ಯಂಡ್ ಇದನ್ನು ಯೂಸ್ ಮಾಡೋದು ಹೇಗೆ ಅಂತ ಒಂದು ಸಣ್ಣದ ಒಂದು ಗೈಡು ಕೂಡ ಕೊಟ್ಟಿದ್ದಾರೆ, ಇದು ಬೇಕು ಅಂತಂದರೆ ನೀವು ನೋಡ್ಬೋದು. ಆಯಿತಾ, ಸೊ ಇದಿಷ್ಟು ಇದ್ರ ಕತೆ. ಇದು ಹೆಂಗೆ ಉಲ್ಟಾ ಪಲ್ಟಾ ಹಾಕೋರಲ್ಲ ಗುರು, ನಾನೇ ಉಲ್ಟಾ ಪಲ್ಟಾ ಓಪನ್ ಮಾಡೋಣ. ಸೊ ಇದು ಟೈಪ್ ಸಿ ಕೇಬಲ್ಲು, ಇದರ ಡೈರೆಕ್ಟ್ ನೀವು ಕನೆಕ್ಟ್ ಮಾಡಿಕೊಂಡು ನೀವು ಯೂಸ್ ಮಾಡ್ಬೋದು. ನನಗೆ ಯಾಕೋ ಈ ನಡುವೆ ಅಮೆಝಾನ್ ಕಡೆಯಿಂದ ತಗೊಂಡಿದ್ದೆಲ್ಲ ಡೌಟ್ ಬರುತ್ತೆ, ಎಲ್ಲ ಓಪನ್ ಆದಂಗೆ ಬಂದಿರ್ತಾವೆ ನನಗೆ ಕೈಗೆ. ಇದು ನೋಡಿ ಗೈಸ್, ಈ ಥರ ಇದೆ ಕತೆ. ಈ ಕಡೆಯಿಂದ ಓಪನ್ ಮಾಡೋಕ್ಕೆ ಏನೂ ಇಲ್ಲ. ಅಪ್ಪ ಅದಂಗೆ ಹಿಂಗೆ ಉಲ್ಟಾ ಪಲ್ಟಾ ಇಟ್ಟವ್ರು ಇದನ್ನ, ಒಂದು ಗೊತ್ತೇ ಆಗ ಟೆಕ್ನಾಲಜಿ ನಮಗೆ. ಸೊ ಗೈಸ್, ಇವಾಗ ನೀವು ನೋಡ್ಬೋದು ಜಾಯ್ಸ್ಟಿಕ್ ಇವಾಗ ಕೈಲಿ ಇದೆ. ಓಕೆ ಗೈಸ್, ಇವಾಗ ನೀವು ನನ್ನ ಕೈಲಿ ನೋಡ್ತಾ ಇದ್ದೀರಾ, ಎಕ್ಸ್ ಬಾಕ್ಸ್ ಇವಾಗ ನನ್ನ ಹತ್ರ ಇದೆ. ಸೊ ಇಲ್ಲಿ ನೀವು ನೋಡ್ಬೋದು ತುಂಬ ಥರ ನಮಗೆ ಆಪ್ಷನ್ಸ್ಗಳಿಲ್ಲಿದೆ. ಸೊ ಇದನ್ನೆಲ್ಲ ನಾನು ನಿಮಗೆ ತೋರಿಸ್ತೀನಿ, ಗೇಮ್ ಆಡ್ತಾ ಆಡ್ತಾ ಏನೆಲ್ಲ ಯಾವ ಥರ ಇದನ್ನು ಉಪಯೋಗಿಸೋದು ಏನು ಅಂತ. ಸೊ ಶೇರ್ ಆಪ್ಷನ್ ಇದೆ, ಆ್ಯಂಡ್ ಅದೇ ಥರ ನಿಮಗೆ ಇಲ್ಲಿ ಕನೆಕ್ಟ್ ಮಾಡೋದಕ್ಕೆ ಒಂದು ಬಟನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎಕ್ಸ್ ಎ ಬಿ ವೈ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ನೀವು ಮೇಲ್ಗಡೆ ನೀವು ನೋಡ್ಬೋದು ಪೇರ್ ಮಾಡೋದಕ್ಕೆ ಬ್ಲೂಟೂತಲ್ಲಿ. ಸೊ ನಿಮ್ಗೊಂದು ಬಟನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಟೈಪ್ ಸಿ ಕೇಬಲ್ನ ಹಾಕೋದಕ್ಕೆ ಅವರು ಒಂದು ಜಾಕ್ನ ಕೊಟ್ಟಿದ್ದಾರೆ. ಸೊ ಅಲ್ಲೇ ಇದೇ ಥರ ಇಲ್ಲೊಂದು ಬಟನ್ನು, ಇಲ್ಲೊಂದು ಬಟನ್ನು, ಇದೊಂದು ಬಟನ್ನು, ಇದೊಂದು ಬಟನ್ನು. ಸೊ ಗೇಮನ್ನು ಆಡೋದಕ್ಕೆ ಒಂದು ಪರ್ಫೆಕ್ಟ್ ಆದಂಥ ಒಂದು ಎಕ್ಸ್ ಬಾಕ್ಸ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನಿಮಗೆ ಶೆಲ್ಲನ್ನು ಹಾಕೋದಕ್ಕೆ ಒಂದು ಬಾಕ್ಸನ್ನು ಕೊಟ್ಟಿದ್ದಾರೆ ಇಲ್ಲಿ. ಸೊ ಬ್ಯಾಕ್ ಸೈಡು ಓಕೆ. ಸೊ ಇದನ್ನು ಹಾಕ್ಕೊಂಡು ಕೂಡ ನೀವು ಆಡ್ಬೋದು. ಸೊ ಆ್ಯಂಡ್ ಕೆಳಗಡೆ ನಿಮಗೆ ಒಂದಷ್ಟು ಪೋರ್ಟ್ಸ್ಗಳನ್ನ ಕೊಟ್ಟಿದ್ದಾರೆ, ನೀವು ಇವಾಗ ನೋಡ್ತಾ ಇದ್ದೀರಾ. ಸೊ ಇದನ್ನು ಕನೆಕ್ಟ್ ಮಾಡೋದು ಹೇಗೆ ಅಂತ ಇವಾಗ ನಾವು ನೋಡೋಣ. ಫಸ್ಟು ಅವರು ಒಂದು ಟೈಪ್ ಸಿ ಕೇಬಲ್ದು ಒಂದು ವೈರ್ ಕೊಟ್ಟಿದ್ದಾರೆ ನೋಡಿ, ಅದನ್ನು ನಾವು ತಗೊಳ್ಳೋಣ. ಆಯಿತಾ, ಸೊ ಇವಾಗ ನಾನು ಅದನ್ನು ತಗೋತಾ ಇದ್ದೀನಿ. ಸೊ ಇದೇ ಅವರು ಕೊಟ್ಟಿರುವಂಥ ವೈರು. ಸೊ ಇದನ್ನು ಏನು ಮಾಡ್ತೀನಿ ನಾನು, ಇಲ್ಲಿ ಹಾಕ್ತೀನಿ. ಆಯಿತಾ, ಇಲ್ಲಿ ಕನೆಕ್ಟ್ ಮಾಡಿದ್ದೀನಿ. ಸೊ ಅದಾದಮೇಲೆ ಇನ್ನೊಂದು ಸೈಡು ಯು ಎಸ್ ಬಿ ಪೋರ್ಟ್ ಏನಿದೆ ಇದನ್ನು ನಾನು ನನ್ನ ಒಂದು ಮ್ಯಾಕ್ಬುಕ್ಗೆ ಹಾಕ್ತೀನಿ. ಸೊ ಬನ್ನಿ ಹಾಕೋಣ ಇವಾಗ. ಸೊ ಗೈಸ್, ಇವಾಗ ನನ್ನ ಒಂದು ಮ್ಯಾಕ್ಬುಕ್ಗೆ ನಾನು ಇದನ್ನು ಹಾಕ್ಕೊಂಡಿದ್ದೀನಿ. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂತಂದರೆ ಇದನ್ನು ಪ್ರೆಸ್ ಮಾಡ್ತೀನಿ, ಆನ್ ಆಯಿತು. ಸೊ ಇದನ್ನು ಪ್ರೆಸ್ ಮಾಡಿ ಇದನ್ನು ಪ್ರೆಸ್ ಮಾಡಿ ಇಟ್ಕೋತೀನಿ. ಆಯಿತಾ, ಸೊ ಇದು ಪೇರಿಂಗೆ. ಇದು ಯಾವಾಗ ಬ್ಲಿಂಕ್ ಆಗೋಕ್ಕೆ ಶುರು ಆಗುತ್ತೆ ಆವಾಗ ನಮಗೆ ಬ್ಲೂಟೂತ್ ಆನ್ ಆಗಿದೆ ಅಂತ. ಸೊ ಆ ಟೈಮಲ್ಲಿ ನಾವೇನು ಮಾಡಬೇಕು, ನಮ್ಮ ಒಂದು ಸಿಸ್ಟಮಲ್ಲಿ ಆಯಿತಾ ಬ್ಲೂಟೂತ್ಗೆ ಬರಬೇಕು. ಬ್ಲೂಟೂತ್ಗೆ ಬಂದು ನಾವು ಆ ಒಂದು ಎಕ್ಸ್ ಬಾಕ್ಸ್ ವೈರ್ಲೆಸ್ ಕಂಟ್ರೋಲರ್ ಅಂತ ನಿಮಗೊಂದು ಆಪ್ಷನ್ ಬರುತ್ತೆ, ಅದನ್ನು ನೀವು ಕನೆಕ್ಟ್ ಮಾಡಬೇಕು. ಈಗ ನಾನು ಕನೆಕ್ಟ್ ಆಗಿದೆ. ಸೊ ಕನೆಕ್ಟ್ ಆಗಿದೆ ಅಂತಂದರೆ ಮುಗೀತು, ಇವಾಗ ನಾವು ಗೇಮನ್ನು ಆಡ್ಬೋದು, ತೋರಿಸ್ತೀನಿ. ಸೊ ನೀವು ನೋಡ್ಬೋದು ಲೈಟ್ ಆನ್ ಆಗಿರುತ್ತೆ ಕನೆಕ್ಟ್ ಆಗಿದಾಗ. ಸೊ ಗೇಮ್ ಬರ್ತಾ ಇದೆ ನೋಡಿ. ಈ ಬಟನ್ಸ್ಗಳಿಂದ ಏನೇನು ಉಪಯೋಗ ಅಂತ ಇವಾಗ ನಾನು ನಿಮ್ಗೆ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ.
retriever lockbox, stolen from me many years ago by pirates. Its contents are vital for your knighthood. Good luck, Master Mayfair. ಓಕೆ ಗೈಸ್, ಇವಾಗ ನೀವು ನೋಡ್ಬೋದು ಓಕೆ ಗೈಸ್ ಇವಾಗ ಗೇಮ್ಗೆ ನಾವು ಕನೆಕ್ಟ್ ಆಗಿದ್ದೀವಿ. ಏನೇನು ಉಪಯೋಗ ಈ ಒಂದು ಜಾಯ್ಸ್ಟಿಕ್ಕಿಂದ ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಇಲ್ಲಿ ಲೆಫ್ಟ್ ಸೈಡ್ ಇದೆ ನೋಡಿ, ಇದು ಇದನ್ನು ಪ್ರೆಸ್ ಮಾಡಿದ್ರೆ ಅಲ್ಲಿ ನೋಡಿ ನೀವು ನೋಡ್ಬೋದು ಗೇಮನ್ನು ಝೂಮ್ ಆಯಿತು. ಅರ್ಥ ಆಗ್ತಿದೆಯಾ? ಸೊ ಆ್ಯಂಡ್ ಅದೇ ಥರ ನೀವು ಈ ಥರ ಪ್ರೆಸ್ ಮಾಡಿಕೊಂಡು ನೀವು ಎಲ್ಲಿ ಶೂಟ್ ಮಾಡಬೇಕು ಅಂತ ಇದ್ದೀರಾ, ಶೂಟ್ ಮಾಡಬೇಕು ಅಂತಂದರೆ ಇದನ್ನು ಒತ್ತಬೇಕು, ಶೂಟ್ ಆಗುತ್ತೆ. ಸೊ ನಿಮ್ಮ ಗೇಮ್ ರಿಲೇಟೆಡ್ ಆಗಿ ಈ ಬಟನ್ ವರ್ಕ್ ಆಗುತ್ತೆ. ಸೊ ನಿಮಗೆ ಸಬ್ಸಪ್ರೇಟ್ ಗೇಮಲ್ಲಿ ಒಂದೊಂದು ಥರ ಇರುತ್ತೆ, ಆಯಿತಾ? ಆ್ಯಂಡ್ ಇಲ್ಲಿ ಬಟನ್ ಇದೆ, ಇದೊಂದು ಬಟನ್, ಇದೊಂದು ಬಟನ್ನು, ಅದು ಕೂಡ ನಿಮ್ಗೆ ಗೊತ್ತಿರುತ್ತೆ. ಇದು ನಿಮಗೆ ಸೆಟ್ಟಿಂಗ್ಸ್ ಓಪನ್ ಮಾಡೋದಕ್ಕೆ, ಆಯಿತಾ? ಸೊ ಆ್ಯಂಡ್ ಇದಿದೆ ನೋಡಿ ಇದು. ಸೊ ಇದು ಮೂವ್ ಆಗೋದಕ್ಕೆ, ಹಿಂದಕ್ಕೆ ಮುಂದಕ್ಕೆ ನೋಡಿ, ನಾನು ಹಿಂಗೆ ಗೇಮ್ ಮೂವ್ ಮಾಡ್ತಾ ಇದ್ದರೆ ಅಲ್ಲಿ ಗೇಮ್ ಮೂವ್ ಆಗ್ತಾಯಿದೆ. ಅರ್ಥ ಆಗ್ತಾಯಿದೆಯಾ? ಸೊ ಆ್ಯಂಡ್ ಅದೇ ಥರ ಇಲ್ಲಿ ನಿಮಗೆ ಶೇರ್ ಆಪ್ಷನ್ನು ಅದು ಇದು ಎಲ್ಲ ಆಪ್ಷನ್ ಇದೆ. ಸೊ ಇದೆಲ್ಲ ಓಪನ್ ಮಾಡೋದಕ್ಕೆ ಎಲ್ಲ ಬರುತ್ತೆ. ಆ್ಯಂಡ್ ಅದೇ ಥರ ಇದು ಸದ್ಯಕ್ಕೆ ಈ ಒಂದು ಗೇಮ್ಗೆ ಏನು ಸಪೋರ್ಟ್ ಇಲ್ಲ, ಇದು ಇದ್ರ ಬಟನ್ ಅವಶ್ಯಕತೆ ಇಲ್ಲ. ಆ್ಯಂಡ್ ಇದು ಬಂದು ನೀವು ನೋಡ್ಬೋದು, ಇದು ನೋಡಿ, ಇದನ್ನು ನಾನು ಮಾಡ್ತಿದ್ದಂಗೆ ಆ ಗೇಮ್ ಏನಾಗುತ್ತೆ, ಸೊ ಕ್ಯಾಮ್ರಾ ತಿರುಗ್ತಾ ಇದೆ. ನೀವು ನೋಡ್ಬೋದು ಇದನ್ನು ಯಾವ ಕಡೆ ತಿರುಗಿಸ್ತೀವಿ ಆ ಕಡೆ ಕ್ಯಾಮ್ರಾ ತಿರುಗಿಕೊಳ್ಳುತ್ತೆ. ಓಕೆ, ಸೊ ಈ ಥರ ನಿಮಗೆ ಒಂದೊಂದು ಬಟನ್ಗೆ ಒಂದೊಂದು ಫೀಚರ್ಸ್ನ ಕೊಟ್ಟಿರ್ತಾರೆ. ಇವಾಗ ನಾವು ಮೂವ್ ಆಗಿ ಒಂದು ಒಬ್ರು ಹೊಡಿಯೋಣ. ಸೊ ಬನ್ನಿ ನೋಡಿ, ಈಗ ನಾನು ಹೊಡಿತೀನಿ ಅದಕ್ಕೆ. ನೋಡಿದ್ರ? ಸೊ ಈ ಥರ ಓಡದೆ. ಓಕೆ, ಸೊ ಈ ಥರ ನೀವು ಈ ಒಂದು ಎಕ್ಸ್ಬಾಕ್ಸಲ್ಲಿ ನೀವು ಯೂಸ್ ಮಾಡಿಕೊಂಡು ನೀವು ಗೇಮನ್ನು ಆಡೋದಕ್ಕೆ ತುಂಬ ಉಪಯೋಗ ಆಗುತ್ತೆ. ಅರ್ಥ ಆಯ್ತಾ? ಓಕೆ, ಸೊ ಈ ಥರ ನೀವು ಈ ಒಂದು ಎಕ್ಸ್ಬಾಕ್ಸ್ನ ಯೂಸ್ ಮಾಡ್ಕೊಂಡು ನೀವು ಗೇಮನ್ನು ಆಡ್ಬೋದು. ಐ ಥಿಂಕ್ ಈ ಒಂದು ವೀಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಆ್ಯಂಡ್ ನನ್ನ ಒಂದು ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ಒಂದು ಗೇಮನ್ನು ಆಡ್ತಾಯಿರ್ತೀನಿ. ಸೊ ನೀವು ಕೂಡ ನೋಡ್ಬೋದು, ಎಂಜಾಯ್ ಮಾಡ್ಬೋದು. ಆ್ಯಂಡ್ ನಿಮ್ಗೆ ಇಲ್ಲೂ ಕೂಡ ಕೊಟ್ಟಿರ್ತಾರೆ ಈ ಗೇಮನ್ನು ಆಡಬೇಕಾದ್ರೆ, ಸೊ ನೀವು ಜಾಯ್ಸ್ಟಿಕ್ಕಿಂದ ಯಾವ ಥರ ಉಪಯೋಗಿಸೋದು ಅಂತ ನೀವು ಇಲ್ಲಿ ನೋಡ್ಬೋದು, ಕೆಳಗಡೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ಲೆಫ್ಟ್ ಓಡಿದ್ರೆ ಮೂವ್ ಆಗುತ್ತೆ, ಆರ್ ಓಡಿದ್ರೆ ಲುಕ್ ಆಗುತ್ತೆ, ಎಲ್ ಟಿ ಓಡಿದ್ರೆ ಏಮ್ ಆಗುತ್ತೆ, ಎಕ್ಸ್ ಓಡಿದ್ರೆ ಅಟ್ಯಾಕ್ ಆಗುತ್ತೆ ಅಂತ ನೀವು ನೋಡ್ಬೋದು. ಜಾಯ್ಸ್ಟಿಕ್ಸಲ್ಲಿ ಜಾಯ್ಸ್ಟಿಕ್ಕಲ್ಲಿ ಎಕ್ಸ್ ಅಂತ ಇದೆ ನೋಡಿ, ಎಕ್ಸ್ ಓಡಿದ್ರೆ ಅಟ್ಯಾಕು, ಎ ಓಡಿದ್ರೆ ರೋಲು. ಇದು ಮೂವ್ ಆಗ್ತಾ ಹೊಡಿಬೇಕು ರೋಲ್ನ, ಅದಕ್ಕೋಸ್ಕರ ಇಲ್ಲಿ ವರ್ಕ್ ಆಗ್ತಾಯಿಲ್ಲ. ಸೊ ಮೂವ್ ಆಗ್ತಾ ರೋಲ್ ಹೊಡಿಬೇಕು, ಆಯಿತಾ? ಸೊ ಈ ಥರ ನಿಮ್ಗೆ ಇಲ್ಲೇ ಕೊಟ್ಟಿರ್ತಾರೆ, ಇದನ್ನು ನೋಡಿಕೊಂಡು ನೀವು ಗೇಮನ್ನು ಆಡ್ಬೋದು. ಸೊ ಈ ಒಂದು ಜಾಯ್ಸ್ಟಿಕ್ ನಿಮ್ಗೆ ಎಲ್ಲರೂ ಕೂಡ ತುಂಬ ಉಪಯೋಗ ಆಗುತ್ತೆ, ಪರ್ಚೇಸ್ ಮಾಡ್ಕೊಡೋರು ಮಾಡ್ಕೋಬೋದು, ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ. ಇದಿಷ್ಟು ಇವತ್ತಿನ ಒಂದು ವೀಡಿಯೋ. ಥ್ಯಾಂಕ್ ಯು ಸೋ ಮಚ್ ವೀಡಿಯೋ ಸರ್, ಒಂದು ಲೈಕ್ ಮಾಡಿ. ಮತ್ತೆ ಸಿಗ್ತೀನಿ ಎಲ್ರಿಗೂ. ಬಾಯ್, ಜೈ ಹಿಂದ್, ವಂದೇ ಮಾತರಂ.